भाइयों ने यहाँ सफर सुनाया वो कुछ देर की होती कहा कि कुरान बंद करो, लेकिन वो तो हो गया, अब क्या कुछ करना। लेकिन आप लोगों सिर्फ और दो लोगों ने ये आवाज किया उनको इतना उनको कहना चाहिए क्या ये तो मंदिर है तो कुछ देश खराब हो रही है, उसमें इस तरह से हिंदुओं को हिंदू को मजबूर करना वो कोई विनय सुनना हिंदू HA-
ರಾಣದ ರಾಣಿಯಾಗಿ ಅಪ್ಪಕ್ಕ ತೇರಿ ಪಟ್ಟೆ ಏರುತ್ತಾಳೆ. ಊರಿಗೆ ಊರೇ ಸಂಭ್ರಮದಲ್ಲಿ ಕುಣಿದಾಡಿದರು. Thank you.
सरकारी हाईस्कूल अध्यापक इन श्रीध दिनेश कुमले सरकारी हाईस्कूल अध्यापक तीर्पर तुम धन्यवाद श्री वि.पि. कुलमरुळ इवरु शाले हदिसि ई कार्यक्रमक्के स्वागतिसबेकु
ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಅತಿಥಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಾಡಲಿರುವ ನಮ್ಮ ಟ್ರಸ್ಟಿಗಳಲ್ಲಿ ಒಬ್ಬರಾದ ಮಹಾ ದಾನಿಗಳಲ್ಲಿ ದಾನಿಯಾಗಿರುವಂತ ಶ್ರೀ ಪಿ ಆರ್ ಶೆಟ್ಟಿ ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸುತ್ತೇನೆ. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ತಾರಾನಾಥ್ ಇವರು ಶಾಲು ಒದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಮತಿ ಆಶ್ರಿತಾ ಶೆಟ್ಟಿ ಅವರು ಶಿಶುವಾಟಿಕ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಶಾಲೆಯ ವಿದ್ಯಾಭ್ಯಾಸದ ಮಟ್ಟವನ್ನು ಹೆಚ್ಚಿಸಲು ಹಾಗೆ ಶಾಲೆಯ ಸರಿಯಾದ ಸುಸೂತ್ರವಾದ ಮುನ್ನಡೆಗೆ ಯಾವಾಗಲೂ ಕಟಿಬದ್ಧರಾಗಿ ನಿಂತಿರುವಂತ ನಮ್ಮ ಸ್ಕೂಲ್ ಮ್ಯಾನೇಜಿಂಗ್ ಕಮಿಟಿ ಪ್ರೆಸಿಡೆಂಟ್ ನಮ್ಮ ರಾಮಚಂದ್ರ ಚೆರುಗೋಳಿ ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಪಿಟಿಎ ಪ್ರೆಸಿಡೆಂಟ್ ತಾರಾನಾಥ್ ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಚಿಕ್ಕದಾದರೂ ಎತ್ತರಕ್ಕೆ ಏರಿದ್ರು ಹತ್ತಿರಕ್ಕೆ ಬರುವಂತ ನಮ್ಮ ಪ್ರವೀಣ್ ಪ್ರಿನ್ಸಿಪಲ್ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ರೇಖಾ ಪ್ರದೀಪ್ ಈ ಕಾರ್ಯಕ್ರಮದ ಚುಕ್ಕಾಣಿಯನ್ನು ಹಿಡಿದಂತ ಮಹಿಳೆ, ಎಲ್ಲದರಲ್ಲೂ ಸಹಕರಿಸುವಂತ ಅವರನ್ನು ಕೂಡ ಧನ್ಯವಾದ. ಕಾರ್ಯಕ್ರಮವನ್ನು ಅವರು ನಿರ್ವಹಿಸಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ಬಂದಿರುವಂತ ನನ್ನ ಎದುರಿಗೆ ಇರುವಂತ ಎಲ್ಲ ಹಿರಿಯರು, ಮಕ್ಕಳು, ಪೇರೆಂಟ್ಸ್, ಹೆತ್ತವರು, ಹಾಗೆ ಎಸ್ಪಾರ್ಟಿಂಗ್ ಟೀಚರ್ಸ್, ಶಾಲೆಯ ಟೀಚರ್ಸ್, ಗುರುಗಳು ಎಲ್ಲರೂ ಇದ್ದಾರೆ ಇಲ್ಲಿ. ಅದೇ ರೀತಿ ಈ ಊರಿನ ಹಿತಚಿಂತಕರು ಇದ್ದಾರೆ, ಅವರನ್ನೆಲ್ಲರನ್ನು ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸುತ್ತಿರುವ ಎಲ್ಲರನ್ನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 19 ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿ ಒಂದು ಉತ್ತಮ ಕಾರ್ಯವನ್ನಾಗಿ ಮಾಡಿ ಬೆಂಬಲಿಸಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ಇಲ್ಲಿಯೇ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸುತ್ತೇನೆ. ಧನ್ಯವಾದಗಳು. ಒಂದು ದೀರ್ಘವಾದಂತಹ ಒಂದು ಮಧ್ಯಂತರದ ಬಳಿಕ ಈ ರೀತಿಯಲ್ಲಿ ಒಟ್ಟು ಸೇರುವಂತಹ ಅವಕಾಶ ಬಂದೊದಗಿದೆ. ಎಲ್ರಿಗೂ ತಿಳಿದ ಹಾಗೆ 2 ವರ್ಷ ಕಾಲ ಈ ರೀತಿಯಲ್ಲಿ ನಮಗೆ ಸೇರಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇತ್ತು. ಅದು ಹೆಚ್ಚಾಗಿ ಬಾಧಿಸಿದ್ದು ನಮ್ಮ ಮಕ್ಕಳನ್ನು ಎಂಬುದಾಗಿ ನಾನು ತಿಳ್ಕೊಂಡಿದ್ದೇನೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ, ನಮ್ಮ ಸಮಾಜದ ಎಲ್ಲರೂ, ಅಧ್ಯಾಪಕರಿರ್ಬೋದು, ರಕ್ಷಕರಿರ್ಬೋದು, ಎಲ್ಲರೂ ಕೂಡ ಬಹಳ ಕುತೂಹಲದಿಂದ, ಬಹಳ ಹೆಚ್ಚು ಕಳಕಳಿಯಿಂದ ನಾವು ನಿರೀಕ್ಷೆ ಮಾಡುವಂತಹದ್ದು ನಮ್ಮ ಮಕ್ಕಳ ವಿದ್ಯಾಭ್ಯಾಸ. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪರಿಣಾಮ ಬೀರುವಂತಹ ಒಂದು ಕಾಲಘಟ್ಟ ಆಗಿತ್ತು ಕಳೆದ 2 ವರ್ಷ. ಆದರೆ ನಮ್ಮ ಕೇರಳದಲ್ಲಿ ಒಂದು ಹಂತದವರೆಗೆ ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಬಾರ್ದು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಆಗಬಾರ್ದು, ಸಾಧ್ಯವಾದ ನೆಲೆಯಲ್ಲಿ ನಮಗೆ ಮಕ್ಕಳನ್ನು ಆ ಪೂರ್ವಸ್ಥಿತಿಗೆ ತರಬೇಕು ಎನ್ನುವ ನೆಲೆಯಲ್ಲಿ ಇಲ್ಲಿ ಆರಂಭಿಸಿದಂತಹ ಆನ್ಲೈನ್ ತರಗತಿಗಳಿರಬಹುದು, ಅದೇ ರೀತಿ ನವಮಾಧ್ಯಮ ಸಂಕೇತಗಳನ್ನು ಉಪಯೋಗಿಸಿ ನಡೆಸಿರುವಂತಹ ಪ್ರಯತ್ನಗಳಿರ್ಬೋದು, ಆ ಪ್ರಯತ್ನಗಳಿಂದ ಒಂದು ಹಂತದವರೆಗೆ ನಮಗೆ ಮಕ್ಕಳನ್ನು ಆ ಒಂದು ವಿದ್ಯಾಭ್ಯಾಸದ ದೊಡ್ಡ ಒಂದು ಅಂತರ ಇಲ್ಲದ ರೀತಿಯಲ್ಲಿ ನಮಗೆ ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ ಎನ್ನುವುದಾಗಿದೆ ಈ ಒಂದು ಕ್ಷೇತ್ರದಲ್ಲಿ ದುಡಿಯುವ ವ್ಯಕ್ತಿಯ ಮನೆಯಲ್ಲಿ ನನಗೆ ಹೇಳಲಿಕ್ಕಿರುವಂತದ್ದು. ಹಾಗಿದ್ರೂ ಕೂಡ ಹಲವಾರು ಸಮಸ್ಯೆಗಳು ನಮ್ಮ ಮಕ್ಕಳಲ್ಲಿ
ತಲೆದೋರ್ತಾ ಇದೆ ಒಂದು ಕಡೆಯಲ್ಲಿ ಶಾಲೆಯ ವಿದ್ಯಾಭ್ಯಾಸ ಅಂತ ಹೇಳುವಾಗ ನಮಗೆ ಗೊತ್ತಿದೆ ಶಾಲೆಗೆ ಬಂದು ಮಕ್ಕಳು ಕಲಿಯುವಾಗ ಅಲ್ಲಿ ಸಿಗುವಂತದ್ದು ಕೇವಲ ನಮ್ಮ ನಾವು ಪಾಠ ಪುಸ್ತಕದಲ್ಲಿ ಇರುವಂತಹ ವಿಚಾರಗಳನ್ನು ಮಾತ್ರ ಅಲ್ಲ ಮಕ್ಕಳು ಅಭ್ಯಸಿಸೋದು ಮಕ್ಕಳು ನಮ್ಮಂತ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಮತೇತರ ದೇಶದಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನು ಕೂಡ ಅವರು ಆರಂಭದಲ್ಲಿ ಕಲಿಯೋದನ್ನು ಮೈಂತಹ ವಿದ್ಯಾಲಯಗಳಲ್ಲಿ ಅಥವಾ ಶಾಲೆಗಳಲ್ಲಿ ಅದರಿಂದಲೇ ಕೇವಲ ಕಲಿಕೆ ಎಂಬುದನ್ನು ಹೊರತುಪಡಿಸಿ ನಾವು ನೋಡುವುದಾದರೆ ಮಕ್ಕಳ ಸಮಗ್ರವಾದಂತಹ ಒಂದು ವಿಕಾಸ ಶಾಲೆಗಳಲ್ಲಿ ನಡೆಯುತ್ತದೆ ಅದು ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲ ಅದರ ಜೊತೆಗೆ ಹೆಚ್ಚಿನ ಮೌಲ್ಯಗಳು ಕೂಡ ಮಕ್ಕಳಿಗೆ ದೊರೆಯುವುದು ಶಾಲೆಗಳಲ್ಲಿ ಆದರಿಂದಲೇ ಆ ಶಾಲಾ ಅನುಭವ ನಷ್ಟವಾಗುವಾಗ ನಾವು ಈಗ ಹೇಳಿದಂತಹ ಮೌಲ್ಯಗಳು ಮಕ್ಕಳಿಗೆ ಸಿಗಬೇಕಾದಂತಹ ಧಾರ್ಮಿಕ ವಿಚಾರಗಳು ಇದೆಲ್ಲವೂ ಕೂಡ ನಷ್ಟವಾಗುತ್ತದೆ ಎಂಬುದರಲ್ಲಿ ಸಂಶಯ ಆದರಿಂದಲೇ ಆಗ ಹೇಳಿದ ಹಾಗೆ ಅದನ್ನು ಆ ಒಂದು ಅಂತರ ಕಲಿಕಾಂತರ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಆ ಕಲಿಕಾಂತರವನ್ನು ಪರಿಹರಿಸಿ ನಾವು ಮುಂದುವರಿಬೇಕು ಅದಕ್ಕೆ ಇರುವಂತಹ ಒಂದು ಪ್ರಯತ್ನ ಈಗ ಶಾಲೆಗಳಲ್ಲೆಲ್ಲ ನಡೀತಾ ಇದೆ ಅದೇ ರೀತಿಯಲ್ಲಿ ಇಂತಹ ಸ್ಪರ್ಧೆಗಳು ನಮಗೆ ಗೊತ್ತಿದೆ ಈ ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸುವಾಗ ಅದಕ್ಕೆ ಒಂದು ಹಿನ್ನೆಲೆ ಇದೆ ಈಗಾಗಲೇ ಜಯಶೀಲ ಟೀಚರ್ ಹೇಳಿದ ಹಾಗೆ ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯ ವಾರ್ಷಿಕ ಆಚರಣೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ ಅಮೃತ ಮಹೋತ್ಸವ ಎಂಬುದಾಗಿ ನಮ್ಮ ದೇಶ ಅದನ್ನು ಕೊಂಡಾಡ್ತಾ ಇದೆ ಕಳೆದ ವರ್ಷವೇ ನಾವು ಇದರ ಕೆಲವು ಕಾರ್ಯಕ್ರಮಗಳನ್ನು ನಾವು ನಮ್ಮ ವಿದ್ಯಾಭ್ಯಾಸ ಇಲಾಖೆ ವತಿಯಿಂದಲೂ ಕೂಡ ನಾವು ನಡೆಸಿದ್ದೆವು ಹಾಗೆ ಎಲ್ಲ ಶಾಲೆಗಳಲ್ಲೂ ನಮ್ಮ ದೇಶದ ಉದ್ದಗಲಕ್ಕೂ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಅದರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ವರ್ಷದ ಒಂದು ಹೊಸ ನಮ್ಮ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಒಂದು ತೀರ್ಮಾನ ಇದೆ ಕೇವಲ ಸಂಸ್ಥೆಗಳಲ್ಲೂ ಶಾಲೆಗಳಲ್ಲಿ ಮಾತ್ರವಲ್ಲ ಧ್ವಜಾರೋಹಣ ಭಾರತದ ಧ್ವಜವನ್ನು ಆರಿಸಬೇಕಾದ್ದು ಮನೆ ಮನೆಗಳಲ್ಲೂ ಧ್ವಜವನ್ನು ಆರಿಸಬೇಕು ಎನ್ನುವಂತಹ ಹೊಸ ತೀರ್ಮಾನ ಬಂದಿರ್ತದೆ ಬಹಳ ಸಂತೋಷದ ವಿಚಾರ ಆ ಒಂದು ದಿನಕ್ಕೆ ಬೇಕಾಗಿ ನಾವು ಕಾಯ್ತಾ ಇದ್ದೇವೆ ಆದರೆ ಅಲ್ಲಿ ಕೂಡ ಭಾರತದ ರಾಷ್ಟ್ರ ಧ್ವಜಕ್ಕೆ ಆಗಬೇಕಾದಂತಹ ಒಂದು ಗೌರವ ಘನತೆ ಇದೆ ಅದು ಎಲ್ಲಿಯೂ ಕೂಡ ನಮಗೆ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಜನಕೀಯ ಆಗುವ ಜನಕೀಯತೆಯನ್ನು ಪಡೆಯುವಾಗ ನಾವು ಗಮನಿಸಬೇಕಾದಂತ ವಿಚಾರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಯಾವುದೇ ರೀತಿಯ ಅದರ ಘನತೆಗೆ ಯಾವುದೇ ಕುಂದು ಬರಬಾರದು ಎನ್ನುವುದು ಶಾಲಾ ಮಕ್ಕಳು ಅಧ್ಯಾಪಕರು ಇರುವ ಸಭೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ ಮಕ್ಕಳಿಗೆ ಇದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ನಮ್ಮ ಶಾಲೆಗಳಲ್ಲಿ ಕೊಡಬೇಕಾದಿದೆ ಮನೆಯಲ್ಲಿ ಧ್ವಜಾರೋಹಣ ಮಾಡುವಾಗ ನಮಗೆ ಗೊತ್ತಿದೆ ರಕ್ಷಕರಿಗೆ ಅದರ ದೊಡ್ಡ ತಿಳುವಳಿಕೆ ಇರಬೇಕು ಅಂತೇನಿಲ್ಲ ಸಾಧಾರಣ ಒಂದು ಧ್ವಜ ಹಾರಿಸುವ ಹಾಗೆ ಅಲ್ಲ ಅದರಿಂದಲೇ ಯಾವ ರೀತಿಯಲ್ಲಿ ಅದಕ್ಕೊಂದು ಕೋಡ್ ಇದೆ ಫ್ಲಾಗ್ ಕೋಡ್ ಅಂತ ಹೇಳಿ ಆ ಫ್ಲಾಗ್ ಕೋಡ್ ಅನ್ನು ಅನುಸರಿಸಿ ಆಗಿರಬೇಕು ನಾವು ಧ್ವಜಾರೋಹಣ ಮಾಡಬೇಕಾದ್ದು ಅದು ಮಕ್ಕಳ ಮೂಲಕ ಸಮಾಜಕ್ಕೆ ತಲುಪಬೇಕಾದಿದೆ ಅದರಿಂದ ಇನ್ನಿರುವ ದಿನಗಳು ಈಗ 13ನೇ ತಾರೀಕಿಗೆ ಆಗಿರ್ತದೆ ನಮ್ಮ ಸರ್ಕಾರದ ನಿರ್ದೇಶ ಪ್ರಕಾರ ಆಗಸ್ಟ್ 13ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಎಲ್ಲ ಕಡೆಗಳಲ್ಲೂ ಶಾಲೆಗಳಲ್ಲೂ ಸಂಸ್ಥೆಗಳಲ್ಲೂ ಮನೆ ಮನೆಗಳಲ್ಲಿ ಧ್ವಜಾರೋಹಣ ನಡೆಯಬೇಕು ಎನ್ನುವುದಾಗಿದೆ ನೀಡಿರುವಂತಹ ನಿರ್ದೇಶ ಆ ಪ್ರಕಾರ ಈ ವರ್ಷ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮವಾಗಿ ಅದು ಬದಲಾಗ್ತದೆ ಆ ನಿಟ್ಟಿನಲ್ಲಿ ಬದಲಾಗುವಾಗಲೂ ಅದರ ಆ ಕಾರ್ಯಕ್ರಮದ ಆ ಒಂದು ವಿಶೇಷತೆ ಅಥವಾ ಅದರ ಘನತೆಗೆ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಅಧ್ಯಾಪಕರಾದ ನಾವು ಅಥವಾ ಸಮಾಜದಲ್ಲಿ ಏನು ನಾವು ಮಾರ್ಗದರ್ಶಕರಾಗಿರಬೇಕು ನಾವು ಅದಕ್ಕೆ ಮಾರ್ಗದರ್ಶನ ನೀಡಬೇಕಾದಿದೆ ಅದು ನಮ್ಮ ಮಕ್ಕಳ ಮುಖಾಂತರ ನಾವು ಶಾಲೆಯಲ್ಲಿ ಕರೆಯುವಂತಹ ಪಿಟಿಎ ಸಭೆಗಳಲ್ಲಿ ಈ ವಿಚಾರವನ್ನು ಹೇಳಿ ಆ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿ ಬರುವ ರೀತಿಯಲ್ಲಿ ಸಹಕರಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಿ ನಾನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ನಮ್ಮ ಕೊಂಡೇವೂರು ಶಾಲೆ ಈ ಶಾಲೆ ಅನ್ನೋದು ನಮ್ಗೆ ಗೊತ್ತಿದೆ ಸಿಬಿಎಸ್ಇ ಶಾಲೆ ಆಗಿದೆ ನಮ್ಮ ಜನರಲ್ ಸ್ಕೂಲ್ನ ವಿಭಾಗಕ್ಕೆ ಬರುವುದಿಲ್ಲ ಅದರಿಂದ ಎಯು ಎಂಬ ನೆಲೆಯಲ್ಲಿ ನನಗೂ ಈ ಶಾಲೆಗೂ ಅಷ್ಟು ಔದ್ಯೋಗಿಕವಾದಂತಹ ಸಂಬಂಧ ಏನು ಇಲ್ಲ ಇದ್ರೂ ಕೂಡ ಈ ಶಾಲೆ ಇದರ ನಮ್ಮ ಸ್ವಾಮಿಗಳು ಅದೇ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡುವವರು ಇದಕ್ಕೆ ನೇತೃತ್ವವನ್ನು ಕೊಡುವವರು ಎಲ್ಲರೂ ಕೂಡ ನನ್ನ ಆತ್ಮೀಯರೇ ಆ ನಿಟ್ಟಿನಲ್ಲಿ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದೀರಿ ಬಹಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮಾತ್ರವಲ್ಲ ಈ ಒಂದು ಶಾಲೆ ಖಾಸಗಿ ಶಾಲೆ ಆಗಿದ್ದರೂ ಕೂಡ ಇಲ್ಲಿ ಫೀಸ್
ಇಲ್ಲದೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ವ್ಯವಸ್ಥೆ ಇದೆ ಎಂಬುದಾಗಿ ನಾನು ತಿಳಿದಿದ್ದೇನೆ ಅದು ಕೂಡ ಬಹಳ ಸಂತೋಷದ ವಿಚಾರ ವಿದ್ಯಾಭ್ಯಾಸ ಎನ್ನುವುದು ಒಂದು ಮಾರುಕಟ್ಟೆಯ ಸರಕಾಗಿ ಕೆಲವೇ ವರ್ಷಗಳಿಂದ ಅದು ಬದಲಾಗಿದೆ ಆ ಒಂದು ಸಂದರ್ಭದಲ್ಲೂ ಕೂಡ ಬಡ ಮಕ್ಕಳಿಗೆ ಫೀಸ್ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾರ್ಜನೆ ಮಾಡುವಂತ ಒಂದು ಸಂಸ್ಥೆಯ ಮನೆಯಲ್ಲಿ ಈ ಒಂದು ಸಂಸ್ಥೆಯ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಅದು ಇನ್ನು ಅದೇ ರೀತಿಯಲ್ಲಿ ಮುಂದುವರಿಯಲಿ ಎಂಬುದಾಗಿ ನಾನು ಆಶಿಸುತ್ತೇನೆ ಹಾಗೆ ನಮ್ಮ ಜನರಲ್ ಸ್ಕೂಲ್ ಅಲ್ಲಿ ಇರುವಂತ ಗವರ್ನಮೆಂಟ್ ಏಡೆಡ್ ಶಾಲೆಯ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿರುವಂತ ಒಂದು ಅನು ಈ ಸಂಸ್ಥೆ ಮಾಡಿಕೊಟ್ಟಿದೆ ಅದು ಬಹಳ ಸಂತೋಷ ನಮ್ಮ ಸರ್ಕಾರಿ ಏಡೆಡ್ ಶಾಲೆಯ ಹಲವಾರು ಮಕ್ಕಳು ನಮ್ಮ ನಾನು ಯಾವಾಗಲೂ ಹೇಳೋದಿದೆ ನಮ್ಮ ಕಳಿಯೂರು ಶಾಲೆಯ ಪೂಜಾಲಕ್ಷ್ಮಿ ಎನ್ನುವಂತ ಮಗು 7ನೇ ತರಗತಿಯಲ್ಲಿ ಕಲಿಯುವಂತ ಮಗು ಅಪ್ರತಿಮ ಪ್ರತಿಭೆ ಅಂತ ಹಲವಾರು ಪ್ರತಿಭೆಗಳು ಈ ಒಂದು ವೇದಿಕೆಯಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರಬಹುದು ಅಂತ ಪ್ರತಿಭೆಗಳನ್ನು ನಮಗೆ ಕಂಡುಕೊಳ್ಳಿಕ್ಕಿರುವಂತ ಅವಕಾಶ ಈ ರೀತಿಯ ಕಾರ್ಯಕ್ರಮ ಹಾಗೆ ಇಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ವಿತರಿಸುತ್ತಾರೆ ಅಂತ ನಾನು ತಿಳಿದಿದ್ದೇನೆ ಅದು ಬಹಳ ಒಳ್ಳೆಯ ವಿಚಾರ ಅದರಿಂದ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳನ್ನು ಕೂಡ ಅಭಿನಂದಿಸುತ್ತಾ ಈ ನಮ್ಮ ಭಾರತದ ಸ್ವಾತಂತ್ರ್ಯೋತ್ಸವದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಎಂಬ ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾದ ಎಲ್ಲ ಈ ಸಭಾಂಗಣದಲ್ಲಿ ಇರುವಂತಹ ಎಲ್ಲರನ್ನೂ ನಾನು ಅಭಿನಂದಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಇದರ ಎಲ್ಲ ಸಂಘಟಕರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಔಪಚಾರಿಕತೆಯ ನೆಲೆಯಲ್ಲಿ ಈ ಕಾರ್ಯಕ್ರಮ ಈ ಒಂದು ಪ್ರಶಸ್ತಿ ಪ್ರದಾನ ಅಥವಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದಾಗಿ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ನಮಸ್ಕಾರ ವಾದ ಆಶಯಗಳನ್ನು ಬಿತ್ತರಿಸಿದ ಶ್ರೀ ದಿನೇಶ್ ಬಿಇಒ ಮಂಜೇಶ್ವರ ಇವರಿಗೆ ಧನ್ಯವಾದಗಳು ಈಗ ಇದೇ ವೇದಿಕೆಯಲ್ಲಿ ಇಂದು ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದಂತಹ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಗುವುದು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ದಿನೇಶ್ ಬಿಇಒ ಮಂಜೇಶ್ವರ ಎಜುಕೇಶನಲ್ ಸಬ್ ಡಿಸ್ಟ್ರಿಕ್ಟ್ ಇವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ ಎಲೋಕ್ಯೂಷನ್ ಇಂಗ್ಲಿಷ್ ಎಚ್ಎಸ್ ಸೆಕ್ಷನ್ ಫಸ್ಟ್ ಪ್ಲೇ ಗೋಸ್ ಟು ಅಭಿಜ್ಞಾ ಎಸ್ಎಸ್ಎನ್ವಿಪಿ ಕೊಂಡೂರು ಎಂಆರ್ ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರ್ ಥರ್ಡ್ ಪ್ಲೇ ಗೋಸ್ ಟು ಶುಭದ ಎಸ್ ಎಸ್ ವಿವಿಎಚ್ಎಸ್ ಮಿಯಪ್ಪದ
ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ರಾಮಚಂದ್ರ ಚಿರುಗೋಡಿ
ಎಸ್ವಿವಿಎಚ್ಎಸ್ ನಿಯಪದವು ಸೆಕೆಂಡ್ ಪ್ಲೇಸ್ ಗೋಸ್ ಟು ದಿಶಾರವಿ ಎಸ್ಎಟಿಎಚ್ಎಸ್ಎಸ್ ಮಂಜೇಶ್ವರ ಥರ್ಡ್ ಪ್ಲೇಸ್ ಗೋಸ್ ಟು ಚಿನ್ಮಯ್ ಎಸ್ ಜಿಎಚ್ಎಸ್ಎಸ್ ಪೈವಳಿಕನದ High school section patriotic song group section first place goes to SATHS Manjeshwara
ಮಾಡಿ ಜಯ ಶ್ರೀ ರಾಮ ಶಿಶು ವಾಟಿಕದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಆಶ್ರಿತಾ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ
ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಮರಿಸುತ್ತ ಹಾಗೆ ಜಗದ್ಗುರುವಾದಂತ ನಿತ್ಯಾನಂದ ಸ್ವಾಮಿ ಹಾಗೂ ಪೂಜ್ಯರಾದ ಗುರುಗಳನ್ನು ಸ್ಮರಿಸುತ್ತ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ಮರಿಸುತ್ತ ಇವತ್ತು ನಡೆದಂತ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಂದ್ರೆ ಎಲ್ಲ ಶಾಲಾ ಟೀಚರ್ ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳನ್ನು ಫಸ್ಟ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಿಮ್ಮ ಪಾರ್ಟಿಸಿಪೇಷನ್ ಅಂದ್ರೆ ಈ ಪ್ರೋಗ್ರಾಮಿಂಗ್ ನಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಎಷ್ಟು ಅಂದ್ರೆ ವಿನ್ನಿಂಗ್ ಲೆವೆಲ್ ಕಳೆದಿತ್ತು ಅಂದ್ರೆ ವಿ ರೀಚ್ ಅಂದ್ರೆ ನನಗೆ ನಾರ್ಮಲ್ ಬರುತ್ತಿಲ್ಲ ಕಾರಣ. ಓಕೆ, ಸೊ ನಿಮ್ಮ ಪಾರ್ಟಿಸಿಪೇಷನ್ ಎಷ್ಟು ಮುಖ್ಯ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ವಿನ್ನೇ ಆಗುದಂತ ಒಂದು ಗೋಲ್ ಅಲ್ಲ, ವಿನ್ ಅಂದ್ರೆ ಪಾರ್ಟಿಸಿಪೇಷನ್ ನಮ್ಮ ಒಂದು ಅಳವಳಿಕೆ ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಹಾಗೆ ಗ್ರೂಪ್ ಇವೆಂಟ್ಸ್ ತುಂಬಾ ಇತ್ತು ಅಂದ್ರೆ ಇದು ಆಜಾದಿಗೆ ಮಹತ್ವ ಅಂದ್ರೆ ನಮ್ದೊಂದು ಜನ ಉತ್ಸವ ಅಂತಾನೆ ಕರಿಬಹುದು. ಅಂದ್ರೆ ದಟ್ ಇಸ್ ಅ ಸ್ಯಾಂಕ್ಟಿಫೈ ಪೀಪಲ್ ನೋ ದಟ್ ಸ್ಯಾಂಕ್ಟಿಫೈ ಇಯರ್ಸ್ ಆನಿವರ್ಸರಿ ನಮ್ಮ ಇಂಡಿಯಾ ಆಚರಿಸ್ತಾ ಉಂಟು. ಅದರಾಗಿ ಆಲ್ಮೋಸ್ಟ್ ಅದನ್ನು ಒಂದು ಅಂದ್ರೆ ಇನಾಗ್ರೇಟ್ ಮಾಡಿದ್ದು ನಮ್ದು ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ನರೇಂದ್ರ ಮೋದಿ ಅವರು. ಅದು ಸಬರ್ಮತಿ ಆಶ್ರಮದಿಂದ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಮಾರ್ಚ್ 12 ಇಂದ 2021 ಇಂದ ಸ್ಟಾರ್ಟ್ ಆದದ್ದು. ಇನ್ನು ಕಂಟಿನ್ಯೂಯೇಷನ್ ಬಟ್ 2023 ಆಗಸ್ಟ್ 15 ವರೆಗೆ ನಡೀಲಿಕ್ಕೆ ಉಂಟು. ಆಲ್ಮೋಸ್ಟ್ ಒಂದು 130 ಕ್ರೋರ್ ಅಷ್ಟು ಅಂದ್ರೆ ಪಾರ್ಟಿಸಿಪೇಟರ್ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಲೈಕ್ ಎ ಫೆಸ್ಟಿವಲ್ ಐ ಥಿಂಕ್ ಸೊ. ಸೊ ಇದನ್ನು ಫುಲ್ ಆಗಿ ನಾವು ಅಂದ್ರೆ ಒಂದು ಪ್ರೋಗ್ರಾಮ್ ಅಂತ ನೆನೆಸುತ್ತೆ ಅದನ್ನು ಮನೆಯಲ್ಲಿ ಆಗ್ಲಿ ನಮ್ಮ ಸ್ಟೂಡೆಂಟ್ಸ್ ಲೈಫ್ ಆಗಲಿ ಹಿಂದೆ ಇವತ್ತು ನಡೆದ ಒಂದು ಕಾಂಪಿಟೇಷನ್ ಎಲ್ಲ ನೋಡುವಾಗ ನಮ್ಗೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತು. ಅಂದ್ರೆ ಫಾರ್ ಫ್ರಮ್ 3 ಇಯರ್ಸ್ ವಿ ಆರ್ ಸಫರಿಂಗ್ ಫ್ರಮ್ ಕೊರೋನಾ ಇಶ್ಯೂ ಅಂಡ್ ಸೋ ಆನ್. ಸೊ ಆಲ್ ದ ಸ್ಟೂಡೆಂಟ್ಸ್ ಆರ್ ಫೆಡ್ ಅಪ್ ಆಫ್ ದೇ ಫೋಗಟ್ ಆಫ್ ಆಲ್ಮೋಸ್ಟ್ ಫೋಗಟ್ ಆಫ್ ವಾಟ್ ಇಸ್ ಅ ಸ್ಟೂಡೆಂಟ್ ಲೈಫ್ ಅಟ್ ಆಲ್ ಅಂಡ್ ಇವನ್ ವಾಟ್ ಇಸ್ ಕ್ಲಾಸ್ ಇಸ್ ಗೋಯಿಂಗ್ ವಾಟ್ ಇಸ್ ದ ಸ್ಪೀಚ್ ಇವನ್ ವಿ ಪೀಪಲ್ ಇಸ್ ಟು ಸ್ಟಡಿ ದಟ್ ವಾಟ್ ಇಸ್ ಇಂಡಿಯಾ ವಾಟ್ ಇಸ್ ಹಿಸ್ಟ್ರಿ ಆಫ್ ದ ಇಂಡಿಯಾ ವಿ ಹ್ಯಾವ್ ಟು ಸಿ. ಸೊ ಆ ಪರಿಸ್ಥಿತಿಗೆ ಮುಟ್ಟಿದೆ ಈಗಿನ ಮಕ್ಕಳ ಅವಸ್ಥೆ ಅಂದ್ರೆ ಫುಲ್ ಡೇ ದೇ ಆರ್ ಸಿಟಿಂಗ್ ಇನ್ ಆನ್ಲೈನ್ ಕ್ಲಾಸಸ್ ಅಂಡ್ ಆಲ್. ಸೊ ಬೆಟರ್ ಹ್ಯಾವಿಂಗ್ ಎ ಸಚ್ ಪ್ರೋಗ್ರಾಮ್ಸ್ ಆರ್ಗನೈಸಿಂಗ್ ಸಚ್ ಪ್ರೋಗ್ರಾಮ್ಸ್ ಇಟ್ ವಿಲ್ ಬಿ ವ್ಯಾಲ್ಯೂಬಲ್ ಫಾರ್ ದ ಕಿಡ್ಸ್ ಆವನ್ ಇನ್ ದ ಕಮಿಂಗ್ ಫ್ಯೂಚರ್ ಆಲ್ಸೋ ಬಿಕಾಸ್ ಟುಡೇಸ್ ಕಿಡ್ಸ್ ಆರ್ ದ ಫ್ಯೂಚರ್ ಲೈಫ್ ಆಫ್ ಅವರ್ ಇಂಡಿಯಾ. ಸೊ ಐ ಅಪ್ರಿಷಿಯೇಟ್ ದಟ್ ಐ ಆಮ್ ಗೆಟಿಂಗ್ ಎ ಸ್ಮಾಲ್ ರೋಲ್ ಇಯರ್. ಸೊ ಐ ಅಪ್ರಿಷಿಯೇಟ್ ದ ಥ್ಯಾಂಕ್ಸ್ ಫಾರ್ ದಟ್ ಗಿವಿಂಗ್ ಮೀ ಎ ಸ್ಮಾಲ್ ರೋಲ್ ಇಯರ್ ಅಂಡ್ ಇವನ್ ದ ಕಿಡ್ಸ್ ಆಲ್ಸೋ ದೇ ಲಕ್ಕಿ ಟು ಹ್ಯಾವ್ ದಿಸ್ ಪ್ರೋಗ್ರಾಮ್ ಆಸ್ ಎ ಪಾರ್ಟ್ ಆಫ್ ಅವರ್ ನೇಷನ್. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಪೇರೆಂಟ್ಸ್ ಟೀಚರ್ಸ್ ಅಂಡ್ ಗೆಸ್ಟರ್ಸ್ ಹೂ ಹ್ಯಾವ್ ಗಿವನ್ ದ ಚಾನ್ಸ್. ಥ್ಯಾಂಕ್ ಯು. ಇಲ್ಲಿ ಭಾಗವಹಿಸಿದ ಶಾಲೆಯ ಅಧ್ಯಾಪಕ ವರ್ಗದವರು ಅಥವಾ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು 2 ನಿಮಿಷದ ಕಾಲಾವಕಾಶವನ್ನು ನೀಡಲಾಗುವುದು. ದಯವಿಟ್ಟು ಯಾರಾದರೂ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ಹರಿಯೋ, ಮೈಸೆಲ್ಫ್ ಐ ಆಮ್ ಶ್ರೀರಥ್ ಹಿಯರ್ ಅಂಡ್ ಐ ಆಮ್ ಫ್ರಮ್ ಪ್ರಶಾಂತಿ ವಿದ್ಯಾ ಕೇಂದ್ರ. About this program, I think so, it was the one of the very successful program and very good program. And because with this program will help the students to get out of their studies and to get something new in their life and get involving in something, other cultures, other activities, so that the people can start involving the other ideas and they can be free out of the studies and they can think about something new and their mind will be creative. So if this type of program should be encouraged and the students should be encouraged to participate these type of programs. Thank you. ವೇದಮಾತೆ ಗಾಯತ್ರಿ ದೇವಿ ಭಗವಾನ್ ನಿತ್ಯಾನಂದ ಗುರುಗಳನ್ನು ಮನಸ್ಸಾ ಸ್ಮರಿಸುತ್ತಾ ಪೂಜ್ಯ ಗುರುಜಿಯವರ ಪಾದ ಕಮಲಗಳಿಗೆ ಶಿರಸ ನಮಿಸುತ್ತಾ ವೇದಿಕೆ ಮೇಲಿರುವ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಒಂದು ಅಪೂರ್ವವಾದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವೀಗ ತಲುಪಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಮಕ್ಕಳು ದೇಶಭಕ್ತರಾಗಬೇಕು, ದೇಶದ ಉತ್ತಮ ಪ್ರಜೆಗಳಾಗಬೇಕು ಎನ್ನುವ ಆಶಯ ಪೂಜ್ಯ ಗುರುಜಿಯವರದ್ದು. ಅದಕ್ಕೆ ಪೂರಕವೆನ್ನುವಂತೆ ಈ ಕಾರ್ಯಕ್ರಮ. ಎಲ್ಲದಕ್ಕೂ ಪ್ರೇರಣಾ ಶಕ್ತಿಯಾಗಿ ನಮ್ಮನ್ನು ಮುನ್ನಡೆಸುವಂತಹ ಪೂಜ್ಯ ಗುರುಜಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಪ್ರಣಾಮಗಳೊಂದಿಗೆ ಧನ್ಯವಾದಗಳು. ನಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆಯೂ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ
एओ आगिव श्रीयुत दिनेश सर इवे गौरव धन्यवाद समर्पित समारोप समारंभ नमंदी नमेल अभिनंदन स्वीक जगद्गुरु श्री नित्यानंद महापीठम चारिटेबल ट्रस्ट ट्रस्टी श्री पी आर शेट्टी इवरिगू अनंत अनंत धन्यवाद वेदिकेयल्लि उपस्थितरिव नम्म शालेय हितैषिगळु मार्गदर्शकरु आडळित समितिय अध्यक्षरागिरुव श्रीयुत रामचंद्र सर इवरिगे विनयपूर्वक धन्यवाद समर्पित वेदिके मेलिरुव नम्म शालेय एल्ल चटुवटिकेगळल्लि भागवहिसि नम्म आडळित समितिय कार्यदर्शियू आगिरुव नम्मेल्ल ಮಾರ್ಗದರ್ಶಕರು ಆಗಿರುವಂತಹ ಶ್ರೀಮತಿ ಜಯಶೀಲ ಮಾತಾಶ್ರೀ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಉತ್ಸಾಹದ ಚಿನ್ಮಯಂತಿರುವ ಈ ಶಾಲೆಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಾಂಶುಪಾಲರಾದ ಶ್ರೀ ಪ್ರವೀತ್ ಸರ್ ಇವರಿಗೂ ಕೂಡ ಹೃತ್ಪೂರ್ವಕ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವಂತಹ ಅಪೂರ್ವವಾದ ಪಿಟಿಎ ನಮ್ಮದು. ಅಂತ ಪಿಟಿಎ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಾರಾನಾಥ್ ಸರ್ ಇವರಿಗೂ ಕೂಡ ಹೃದಯ ತುಂಬಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಮಾತೃ ಸಂಘ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬ ಆಗಿರುವಂತಹ ಮಾತೃ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಆಶಾ ಪ್ರಕಾಶ್ ರೈ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶಿಶು ವಾಟಿಕ ಮಾತೃ ಸಂಘ ಇವರು ಕೂಡ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಮುತುವರ್ಜಿನಿಂದ ಸಹಕರಿಸುತ್ತಾರೆ. ಇಂಥ ಮಾತೃ ಸಂಘದ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ಆಶ್ರಿತಾ ಶೆಟ್ಟಿ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ನಮಗೆ ಮಾರ್ಗದರ್ಶಕರಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನು ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಕಾರಣರಾದ ನಮ್ಮ ಆಡಳಿತ ಸಮಿತಿಯ ಎಲ್ಲ ಭಾರವಾಹಿಗಳು ಮತ್ತು ಸದಸ್ಯರಿಗೆ ನಮ್ಮ ಹೃದಯ ತುಂಬಿದ ಧನ್ಯವಾದಗಳು. ಇವತ್ತಿನ ಈ ಸಮಾರೋಪ